ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಹಂಗ ಅಂತದಿಲ್ಲ ಯಾಕಂದ್ರೆ ಲಾಸ್ಟ್ 24,000 ಓಟನ್ನು ಜೆ ಡಿ ಎಸ್ ನವರು ತಗೊಂಡಿದ್ದಾರೆ ಅಲ್ಪಸಂಖ್ಯಾತರನ್ನು ಕುರಿಗಳಲ್ಲ ಆಯ್ತಾ ಹಂಗೆ ಒಂದೇ ಸಲ ಹೋಗಿ ಹಾಗೇನಲ್ಲ 24,000 ಓಟ್ ಕೊಟ್ಟೆ ಅವರನ್ನು ಗೆಲ್ಲಿಸಿರೋದು ಡೈರೆಕ್ಟ್ ಹೇಳೋಕ್ಕೂ ನಂಗೆ ಇವಾಗ ಭಯ ಆಗ್ತದೆ ಅದಕ್ಕೆ ವರ್ತಿಸಿದ್ದನ್ನು ನೋಡಿರುವಂಥ ಘಟನೆ ಹಂಗೆ ಹಂಗೆ ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀನಿ ಯಾರ ಬಾಯಿನಲ್ಲೂ ಧರ್ಮ ಜಾತಿ ಅದ್ಯಾವ ವಿಚಾರನೂ ಇಲ್ಲ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಎಲ್ಲರೂ ಅಭಿವೃದ್ಧಿ ಕೇಳ್ತಾ ಇದ್ದಾರೆ ಯೋಗೇಶ್ವರ್ ಅವರು ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ರೆ ಅಂತ ಕಷ್ಟ ಇತ್ತು ಅಂತ ಹೇಳೋದಲ್ಲ ಇಷ್ಟು ಸುಲಭ ಇರ್ತಿರಲಿಲ್ಲ ಒಂದು ಸ್ವಲ್ಪ ಅದು ಫೈಟ್ ಇದ್ದೇ ಇರುತ್ತಲ್ವಾ ಮಸೀದಿಗೆ ಜಾಗ ಕೊಡಿ ಖಬರಸ್ಥಾನಕ್ಕೆ ಜಾಗ ಕೊಡಿ ಹಾಗೆ ಕೇಳ್ತಾ ಇಲ್ಲ ಎಜುಕೇಷನ್ಗೆ ಕೇಳ್ತಾ ಇದ್ದಾರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ರಾಜಕೀಯದ ವ್ಯಕ್ತಿಗಳು ಇವ್ರಿಗೇನೋ ಒಂದು 5 ಎಕರೆ ಖಬರಿಗೆ ಕೊಟ್ಟು ಅವ್ರನ್ನ ಒಲಿಸ್ಕೊಂಡು ಆ ಲೆವೆಲ್ಗೆ ಮುಸ್ಲಿಂ ಸಮುದಾಯ ಇಳಿಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಕನ್ಸರ್ನ್ ಹಾಗಾಗಿ ಅವರ ಎಜುಕೇಷನ್ ನಮಗೆ ಕೊಡಲೇಬೇಕು ಅಂತ ಹೇಳಿ ನಮಗೆ ಇಲ್ಲಿ ಕಾಲೇಜ್ ಪ್ರತಿಷ್ಠಾಪನೆಗೆ ಕಾಲೇಜ್ ಸ್ಥಾಪನೆಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿರೋದು ನಾನು ವೈಯಕ್ತಿಕವಾಗಿ ಮೆಚ್ಚಿಕೊಂಡಿದ್ದೀನಿ ಮೈದಾನ ಚನ್ನಪಟ್ಟಣ ಆಗಿರ್ಬೋದು ಆಟಗಾರರು ಬದಲಾಗಿದ್ದಾರೆ ಅಂಪೈರ್ಗಳು ಬದಲಾಗಿದ್ದಾರೆ ಇಲ್ಲಿ ಮತದಾರರು ಸಂಪೂರ್ಣವಾಗಿ ಬದಲಾಗಿದ್ದಾರೆ ಚನ್ನಪಟ್ಟಣದ ಉಸ್ತುವಾರಿ ಹಾಕಿದ ದಿವಸನೇ ನಾನು ಅವತ್ತೇ ಇಲ್ಲಿಗೆ ಬಂದಿದ್ದೀನಿ ಬಂದು ಇಲ್ಲಿ ಚನ್ನಪಟ್ಟಣದ ಜನತೆ ಅವರ ಟ್ರೆಂಡು ಅವರ ಏನು ವಿಚಾರ ಹೇಗಿದೆ ಅಂತ ಅರ್ಥ ಒಂದು 2-3 ದಿವಸದಲ್ಲೇ ತುಂಬ ಆತ್ಮೀಯವಾಗಿ ಬೆರೆದಂತಹ ಒಂದು ಜನ ಆಮೇಲೆ ಚುನಾವಣಾ ವಿಚಾರಕ್ಕೆ ಬಂದರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ತುಂಬ ಬೇಜಾರಿದೆ ಕುಮಾರಸ್ವಾಮಿ ಅವರನ್ನು ನಾವು CM ಮಾಡಿದ್ವಿ MLA ಆಗಿದ್ದರು ಆಮೇಲೆ ಅಲ್ಲಿ CM ಕೂಡ ಆಗಿದ್ದರು ಆದ್ರೂ ಇಲ್ಲಿ ನೋಡಿ ನಮ್ಮ ಅವಸ್ಥೆ ಅಂತ ಅವರು ಎಲ್ಲ ಕಡೆ ಅಂದರೆ ಕೆಲವೊಂದು ಕಾಲೋನಿಗಳಲ್ಲಿ ನಮಗೆ ನೋಡಲಿಕ್ಕೆ ಬೇಜಾರಾಗುವಂಗಿದೆ ಅದು ಅವ್ರು ತೋರಿಸಿದ್ದಾರೆ ಅವ್ರಿಗೆ ಆ ದುಃಖ ಇದೆ ಅದ್ರ ಜೊತೆಗೆ CP ಯೋಗೇಶ್ವರ ಅವರ ವಿಚಾರ ಹೇಳೋದಾದರೆ ಅವರಿಗೆ ಕಾಂಗ್ರೆಸ್ಗೆ ಬಂದರು ಅಂತ ನಾನು ಹೇಳ್ತಾ ಇಲ್ಲ ಅವ್ರಿಗೆ ಇಂಡಿವಿಜುವಲ್ ಆದಂಥ ಒಂದು ಕ್ಲೌಟ್ ಇರೋದು ಸತ್ಯ ಆ ಕ್ಲೌಟ್ ಇಲ್ಲದೇ ಇದು ಇಷ್ಟೆಲ್ಲ ಬೆಳವಣಿಗೆ ಆಗೋದಿಲ್ಲ ಆಮೇಲೆ ಅಭಿವೃದ್ಧಿ ಕಾರ್ಯದಲ್ಲಿ ಅವರು MLAಗಳು ಆಗಿದ್ದುಕೊಂಡು ಆ MLA ಆಗಿದ್ದುಕೊಂಡು ಅವರ ಸೀಮಿತವಾದಂತಹ ಒಂದು ಶಕ್ತಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ದೇವೇಗೌಡರು ಅವರು ಇಗ್ಲೂರು ಡ್ಯಾಮನ್ನು ಏನು ಅಲ್ಲಿ ಇದು ಮಾಡಿದರು ಅದರ ನಂತರ ಕುಮಾರಸ್ವಾಮಿ ಅವರು ಅದನ್ನು ಇದು ಮಾಡಿದ್ದಾರೆ ಆದರೆ ಅದಕ್ಕೆ ಯಾವುದೇ ಪೈಪ್ಲೈನ್ ಮಾಡಲಿಲ್ಲ ಇಗ್ಲೂರು ಡ್ಯಾಮ್ ಅಂತ ಒಂದು ಕಟ್ಟಿಬಿಟ್ಟಿರೋದು ಪೈಪ್ಲೈನ್ ಮಾಡಿರಲಿಲ್ಲ ಜನರಿಗೆ ನೀರು ಬಂದಿರಲಿಲ್ಲ ಬರೀ ಡ್ಯಾಮ್ ಕಟ್ಕೊಂಡು ಅಲ್ಲಿಟ್ಟರೆ ಏನು ಪ್ರಯೋಜನ ಇಲ್ಲ ಆದರೆ CP ಯೋಗೇಶ್ವರ ಅವರು ಯಾಕಂದರೆ ಮೊನ್ನೆ ನಾನು ವೈಟಿಹಳ್ಳಿ ಬೇವೂರು ಅಲ್ಲೆಲ್ಲ ಹೋಗ್ತಾ ಇದ್ದೆ ಎಲ್ಲ ಹೋಗುವಾಗ ಅಲ್ಲಿ ಜನ ತೋರಿಸ್ತಾ ಇದ್ರು ನೋಡಿ ಮೇಡಮ್ ಇದೆಲ್ಲ ಈ ಕೆರೆಗಳಿದ್ದಾವೆ ಇದು CP ಯೋಗೇಶ್ವರ ಅವರು ತರಿಸಿರೋ ನೀರು ಅಂತ ಆವಾಗ ನನಗೆ ಅನ್ನಿಸ್ತು ಈ ವ್ಯಕ್ತಿಗೆ ಯಾಕೆ ಇಷ್ಟು ಪರ್ಸನಲ್ ಓಟ್ ಇದ್ದಾವೆ ಅಂತ ಆವಾಗ ನನಗೆ ಗೊತ್ತಾಯಿತು ಯಾಕಂದರೆ ಒಂದು ಒಣಭೂಮಿ ಇದು ಚನ್ನಪಟ್ಟಣ ಒಂದು 20 ಇಯರ್ಸ್ ಬ್ಯಾಕ್ ಒಣಭೂಮಿ ಆಗಿರುವಂಥದ್ದು ಇವಾಗ ಸಮೃದ್ಧವಾಗಿದೆ ನೀರಾವರಿ ಆಗಿದೆ ಅಂದರೆ ಕಾರಣ ಯೋಗೇಶ್ವರ್ ಅದು ಜನರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಒಂದು ಇನ್ನೊಂದು ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಈ ಸಲ ಒಂದು 136 ಸೀಟುಗಳನ್ನು ಗೆದ್ದ ಒಂದು ಬಲಿಷ್ಠ ಸರ್ಕಾರ ಶ್ರೀ ಸಿದ್ದರಾಮಯ್ಯರವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಜಂಟಿಯಾಗಿ ತಂದಂತಹ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಇವಾಗ ದೂರದಲ್ಲಿ ನಿಂತು ಯಾರೋ ಪುಡಾರಿಗಳು ಏನೋ ಹೇಳಲಿ ಅದು ಬೇರೆ ನೀವು ಹಟ್ಟಿ ಹಟ್ಟಿಗಳಿಗೆ ಗಲ್ಲಿ ಗಲ್ಲಿಗಳಿಗೆ ಮನೆಯೊಳಗೆ ಹೋದಾಗ ಗೊತ್ತಾಗುತ್ತೆ 2,000 ರೂಪಾಯಿದು ಕರಾಮತಿ ಎಷ್ಟಿದೆ ಅಂತ ಹಾಗಾಗಿ ಅನ್ನ ಅನ್ನೋದನ್ನು ಫೀಲ್ ಮಾಡಿದ್ದೀನಿ ತುಂಬ ನಾನು ಯಾಕಂದರೆ ಜಾಸ್ತಿ ಬಡವರ ಮನೆಗೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಹಾಕಿರೋ ಫೋಟೋಗಳು ನೋಡಿದ್ರೆ ಅಬ್ಸರ್ವ್ ಮಾಡಿರ್ತೀರ ಹಿಂಗೆ ಬಗ್ಗಿ ಬಗ್ಗಿಕೊಂಡೇ ನುಸುಳಿರೋ ದೊಡ್ಡ ಮನೆ ಕೂಡ ಅಲ್ಲ ಅಂಥ ಮನೆಗಳಲ್ಲಿ ಅವ್ರು ಹೇಳಿದ್ದಾರೆ ನಾವು ಅನ್ನ ತಿಂದ ಕೈ ನಾವು ಮೋಸ ಮಾಡಲ್ಲ ಈ ಸಲ ಕಾಂಗ್ರೆಸ್ಗೆ ಅಂತ ಆದರೆ ಒಂದು ಸೂಕ್ಷ್ಮ ನಾನು ಗಮನಿಸಿದೆ ಮೊದಲು ಜನರಿಗೆ CP ಯೋಗೇಶ್ವರ್ಗೆ ಪರ್ಸನಲ್ ಕ್ಲೌಟ್ ಇದೆ ಅವ್ರಿಗೂ ಓಟು ಹಾಕೋದಾ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ತಿಂತಾ ಇದೀವಿ ಇದರ ಋಣಾನ ಅಂತ ಒಂದು ಕನ್ಫ್ಯೂಷನ್ ಇತ್ತು ಅದು ಇದ್ದೇ ಇರುತ್ತೆ ಒಳ್ಳೆಯ ಆತ್ಮ ಇರೋರಿಗೆ ಅದೆಲ್ಲ ಇರುತ್ತೆ ಋಣಭಾರ ಅನ್ನುವಂಥದ್ದು ಈ ಸಲ ಅದು ಯಾವ ಕನ್ಫ್ಯೂಷನ್ ಯಾರಿಗೂ ಇಲ್ಲ ಆ ಕಡೆ ಯೋಗೇಶ್ವರು ಬಂದರು ಈ ಕಡೆ ಕಾಂಗ್ರೆಸ್ಸು ನಮ್ಮದು ಸೊ ಎರಡೂ ಇಲ್ಲಿ ವಿನ್ ವಿನ್ ಸಿಚುವೇಶನ್ ಆಗಿದೆ ಈಡು ಜೋಡಿ ಅಂತಾರಲ್ಲ ಒಳ್ಳೆ ಮದುವೆಗೆ ಒಂದು ಗಂಡು ಹೆಣ್ಣು ಒಳ್ಳೆ ಈಡು ಜೋಡಿ ಅಂತ ಈ ಸಲ ಪಕ್ಷಾನು ಕಾಂಗ್ರೆಸ್ ಅಭ್ಯರ್ಥಿಯೂ CP ಯೋಗೇಶ್ವರ್ ಹಾಗಾಗಿ ಇಲ್ಲಿ ಯಾವ ಒಂದು ಗೊಂದಲ ಇಲ್ಲದೇ ಕಂಪ್ಲೀಟ್ ಆಗಿ ಈ ಸಲ ಯೋಗೇಶ್ವರ್ ಅವರ ಕಾಂಗ್ರೆಸ್ನ ಗೆಲುವು ಖಚಿತ ಈಗ ಇನ್ ಕೇಸ್ ಏನಾದರೂ ಯೋಗೇಶ್ವರ್ ಅವರು BJPಯಿಂದ ಸ್ಪರ್ಧೆ ಮಾಡ್ತಾ ಇದ್ದಿದ್ರೆ ಕಾಂಗ್ರೆಸ್ಗೆ ಕಷ್ಟ ಆಯ್ತಾ ಇಲ್ಲಿ ಗೆಲ್ಲೋದಕ್ಕೆ ಯೋಗೇಶ್ವರ್ ಅವರು BJPಯಿಂದ ಕಂಟೆಸ್ಟ್ ಮಾಡ್ತಾ ಇದ್ರೆ ಅಂತ ಕಷ್ಟ ಇತ್ತು ಅಂತ ಹೇಳೋದಲ್ಲ ಇಷ್ಟು ಸುಲಭ ಇರ್ತಿರಲಿಲ್ಲ ಒಂದು ಸ್ವಲ್ಪ ಅದು ಫೈಟ್ ಇದ್ದೇ ಇರುತ್ತಲ್ವ ಆಗಿರ್ತಿತ್ತೇನೋ ಆದರೆ ಈ ಸಲ ಯೋಗೇಶ್ವರ ಅವರು ಬಂದರು ಆಮೇಲೆ DK ಶಿವಕುಮಾರ್ ಅವರು ಸುಮಾರು 500 ಕೋಟಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಲ್ಲಿ ಅನುದಾನ ಒದಗಿಸಿದ್ದಾರೆ ಅದೆಲ್ಲವೂ ಜನರಿಗೆ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಆಗಿದೆ ಇನ್ನೊಂದು ಈ ಹಳ್ಳಿ ಜನರು ಇರ್ತಾರಲ್ಲ ಅವ್ರಿಗೆ ವಿಸ್ಡಮ್ ಚೆನ್ನಾಗಿರುತ್ತೆ ಅವರು ಬೇರೆ ಥರ ಯೋಚಿಸೋದಿಲ್ಲ ನಂಗೆ ತುಂಬ ಖುಷಿಯಾಗಿದ್ದು ಯಾರ ಬಾಯಿನಲ್ಲೂ ಧರ್ಮ ಜಾತಿ ಅದ್ಯಾವ ವಿಚಾರನೂ ಇಲ್ಲ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಎಲ್ಲರೂ ಅಭಿವೃದ್ಧಿ ಕೇಳ್ತಾ ಇದ್ದಾರೆ ಹಂಗಾಗಬೇಕು ರೋಡ್ ತೋರಿಸ್ತಾ ಇದ್ದಾರೆ ಫುಟ್ಪಾತ್ ತೋರಿಸ್ತಾ ಇದ್ದಾರೆ ನೈರ್ಮಲ್ಯ ಹಂಗಾಗಬೇಕು ಜನರು ಹಂಗಾಗಬೇಕು ಅವ್ರು ಕೇಳಲಿ ನಮಗೆ ಬೈಲಿ ಪರವಾಗಿಲ್ಲ ಹಂಗಿರಬೇಕು ಆದರೆ ಈ ಸಲ ಅವ್ರಿಗೆ ಬುದ್ಧಿ ಇದೆ ಕಾಂಗ್ರೆಸ್ ಅಲ್ಲಿ
ಗೌರ್ಮೆಂಟ್ ಇದೆ. ಯೋಗೇಶ್ವರ್ ತುಂಬಾ ಅಂತರ ಒಂಥರ ನೀವೇ ಮೀಡಿಯಾದವರು ಹೇಳುವ ರೀತಿಯಲ್ಲಿ ಏನು ಹೈ ವೋಲ್ಟೇಜ್ ಹೈ ವೋಲ್ಟೇಜ್, ಈ ಹೈ ವೋಲ್ಟೇಜ್ ಅಲ್ಲಿ ನಾವೇನಾದರೂ ಗೆಲ್ಲಿಸ್ಕೊಟ್ರೆ ಹೈ ವೋಲ್ಟೇಜ್ ರೀತಿಯಲ್ಲಿ ಅಭಿವೃದ್ಧಿ ಬರುತ್ತೆ, ಅನುದಾನ ಬರುತ್ತೆ. ಸಿ ಪಿ ಯೋಗೇಶ್ವರ್ ಅದನ್ನು ಬಳಸ್ಕೊಳ್ಳೋಕೆ ಸಮರ್ಥರು ಕೂಡ ಇದ್ದಾರೆ ಅನ್ನೋದು ಎಲ್ಲರ ಒಂದು ಅಂಡರ್ ಕರೆಂಟ್. ಆ ಮೂಲಕ ಖಂಡಿತವಾಗ್ಲೂ ಇಲ್ಲಿ ಗೆಲುವು ಸಿಗುತ್ತೆ. ಬಂದಿದೆ ಚನ್ನಪಟ್ಟಣದ ಮತದಾರರಿಗೆ ಕರ್ನಾಟಕದ ಮತದಾರರಿಗೆ ಏನಾದರೂ ವ್ಯತ್ಯಾಸ ಇದೆ? ಚನ್ನಪಟ್ಟಣದ ಮತದಾರರಿಗೂ ಕರ್ನಾಟಕದ ಮತದಾರರಿಗೂ ಇದೇ ಕ್ಲಿಯರ್ ಒಂದು ಡಿವಿಷನ್. ನೀವು ಚನ್ನಪಟ್ಟಣದ ಮತದಾರರಿಗೂ ಕರಾವಳಿ ಕಡೆಯ ಮತದಾರರಿಗೂ ಅಂತ ಹೇಳಿದರೆ ತುಂಬ ಕ್ಲಿಯರ್ ಡಿವಿಷನ್ ಹೇಳ್ಬೋದಾಗಿತ್ತು. ಯಾಕೆಂತ ಹೇಳಿದರೆ ಕರಾವಳಿ ಭಾಗದಲ್ಲಿ ಅಭಿವೃದ್ಧಿಯ ಮಾತುಕತೆಗೆ ಅಲ್ಲಿ ಆಸ್ಪದ ಇಲ್ಲದ ರೀತಿಯಲ್ಲಿ ಒಂಥರ ಭ್ರಾಂತರ ರೀತಿಯಲ್ಲಿ ನಾವು ಎಷ್ಟೊಂದು ಬಾರಿ ವರ್ತಿಸಿದ್ದನ್ನು ನೋಡಿರುವ ಘಟನೆಗಳು ನಡೆದಿದೆ. ಡೈರೆಕ್ಟ್ ಹೇಳೋಕ್ಕೂ ನಂಗೆ ಇವಾಗ ಭಯ ಆಗ್ತದೆ, ಅದಕ್ಕೆ ವರ್ತಿಸಿದ್ದನ್ನು ನೋಡಿರುವಂಥ ಘಟನೆ ಹಂಗೆ ಹಂಗೆ ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀನಿ. ಆದರೆ ಇಲ್ಲಿ ನನ್ನ ಅದಕ್ಕೆ ತುಂಬ ಕ್ಲಿಯರ್. ಆಮೇಲೆ ಇದೆಯಲ್ಲ ಕಾಸ್ಟ್ ಫೀಲಿಂಗ್, ಅದು ಇದೆ ಇಲ್ಲ ಅಂತ ಹೇಳ್ತಲ್ಲ, ಕಾಸ್ಟ್ ಫೀಲಿಂಗ್ ಇದ್ದೇ ಇದೆ, ಜಾತಿ ಒಲವು ಅದೆಲ್ಲ ಇದ್ದೇ ಇದೆ. ಪರವಾಗಿಲ್ಲ, ಅದರ ಅಭಿವೃದ್ಧಿಯ ಬಗ್ಗೆ ತುಂಬ ಶಾರ್ಪ್ ಕಲ್ಪನೆ ಇದೆ. ಕೇಳ್ತಾರೆ ಅವ ಸಿ ಎಂ ಆಗಿದ್ರಲ್ಲ ಏನು ಕೊಟ್ಟರು, ಅಲ್ಲಿ ಅಭಿವೃದ್ಧಿ ಮಾಡಿದ್ರ, ಎಷ್ಟು ಸಲ ವಿಸಿಟ್ ಮಾಡಿದ್ದಾರೆ. ನನಗೆ ಆವಾಗ ಆಶ್ಚರ್ಯ ಆಗಿದ್ದು, ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷ, ಅವರು ನೀವು ಅಭಿವೃದ್ಧಿ ಬಗ್ಗೆ ಎಲ್ಲ ಕೇಳಬೇಡಿ, ರಸ್ತೆ ಸಾರಿಗೆ ಅದೆಲ್ಲ ಯಾವುದು ಕೇಳಬೇಡಿ ಅಂತ ಅಧ್ಯಕ್ಷರಾಗಿ ಹೇಳ್ಕೊಂಡಿದ್ರು. ಅದು ನನಗೆ ಶಾಕ್ ಆಯಿತು. ಈ ಸಾಮಾನ್ಯ ಜನರಿಗಿರೋ ಬುದ್ಧಿ ತಲೆ ಇವ್ರಿಗಿಲ್ವಲ್ಲ, ಅಧ್ಯಕ್ಷರಾಗಿದ್ದವ್ರಿಗೆ ಇವರೆಲ್ಲ ಎಷ್ಟೋ ಪಾಲು ಬೆಟರ್ ಇದ್ದಾರೆ ಅಂತ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಹಂಗೆ ಅಂಥದ್ದಿಲ್ಲ, ಯಾಕಂದರೆ ಲಾಸ್ಟ್ 24,000 ಓಟನ್ನು ಜೆ ಡಿ ಎಸ್ನವರು ತೊಗೊಂಡಿದ್ದಾರೆ. ಅಲ್ಪಸಂಖ್ಯಾತರನ್ನು ಕುರಿಗಳಲ್ಲ, ಆಯಿತಾ, ಹಂಗೆ ಒಂದೇ ಸಲ ಹೋಗಿ ಹಾಗೇನಲ್ಲ, 24,000 ಓಟ್ ಕೊಟ್ಟೆ ಅವರನ್ನು ಗೆಲ್ಲಿಸಿರೋದು. ಹಾಂ, ಆವಾಗ ಒಂದು ಲಾಜಿಕ್ ಇತ್ತು ಮಾತ್ರ, ಬಿ ಜೆ ಪಿ ಗೆಲ್ಲಬಾರ್ದು ಅನ್ನೋದಿತ್ತು, ಅದಕ್ಕೆ ಅವ್ರಿಗೆ ಹಾಕಿದರು ಪರವಾಗಿಲ್ಲ. ಆದರೆ ಹಾಕಿದ ನಂತರ ಗೆಲುವನ್ನು ಪಡ್ಕೊಂಡಂತಹ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ತನ್ನ ಮಗ ಸೋತ ಅನ್ನುವ ಕಾರಣಕ್ಕೋಸ್ಕರ ಒಂದು ಸಮುದಾಯವನ್ನೇ ಎಲಿಮಿನೇಟ್ ಮಾಡಿಬಿಟ್ರು. ಇವಾಗ ಅದನ್ನು ಯಾರೋ ಪುಡಾರಿಗಳು ಹೇಳಿದರೆ ನಮಗೇನು ಅಷ್ಟು ಬೇಜಾರಿಲ್ಲ. ಆದರೆ ಒಂದು ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಕರ್ನಾಟಕದ ಒಬ್ಬ ಕರ್ನಾಟಕ ಕಂಡ ಕನ್ನಡಿಗ ಪ್ರಧಾನಿಯ ಮಗನಾಗಿ ಒಂದು ಕಂಪ್ಲೀಟ್ ಸಮುದಾಯದ ಓಟು ನನಗೆ ಬೇಕಿಲ್ಲ ರೀ ಅಂತ ಹೇಳಿರೋದಿದೆಯಲ್ಲ, ಆ ಗಾಯ ಇಲ್ಲಿ ಅಲ್ಪಸಂಖ್ಯಾತರ ಎದೆಯಲ್ಲಿ ಚೂರಿ ಥರ ಉಳ್ಕೊಂಡಿದೆ ಅನ್ನೋದು ನನಗೆ ಫೀಲ್ ಆಗಿದೆ. ಈಗ ಇಲ್ಲಿನ ಜನರು ಅಭಿವೃದ್ಧಿ ಅದಿದೆಲ್ಲ ಕೇಳಿದ್ರೆ ಅಂತ ಹೇಳಿದರೆ, ಅದರ ಜೊತೆಗೆ ಅಲ್ಪಸಂಖ್ಯಾತರು ಅಂತ ಬಂದಾಗ ಅವ್ರದ್ದೇನಾದರೂ ಸ್ಪೆಷಲ್ ಆದಂಥ ಏನಾದರೂ ಡಿಮ್ಯಾಂಡ್ ಇತ್ತ ಇಲ್ಲಿ? ನಾನು ಅವರನ್ನು ಕಂಡಾಗ ಅವರಿಗೆ ಅವ್ರ ಕಮ್ಯುನಿಟಿ ವೈಸ್ ಯಾವುದೇ ಅವರು ಇದನ್ನು ಕೇಳಲಿಲ್ಲ. ಅವ್ರು ಕೇಳಿರೋದು ನಮಗೆ ಕಾಲೇಜ್ ಕೊಡಬೇಕು, ಮೈನಾರಿಟಿಯಿಂದ ಒಂದು ಕಾಲೇಜ್ ಆಗಬೇಕು, ಹೆಣ್ಣುಮಕ್ಕಳ ಒಂದು ಕಾಲೇಜ್ ಆಗಬೇಕು, ಇದೆಲ್ಲ ಕೇಳಿದ್ದಾರೆ. ನಂಗೆ ಖುಷಿ ಆಯ್ತು, ಅಟ್ಲೀಸ್ಟ್ ಅವ್ರು ಬೇರೇನು ಕೇಳಲಿಲ್ಲ, ಏನು ಮಸೀದಿಗೆ ಜಾಗ ಕೊಡಿ, ಖಬರಸ್ಥಾನಕ್ಕೆ ಜಾಗ ಕೊಡಿ ಹಾಗೆ ಕೇಳ್ತಾ ಇಲ್ಲ, ಎಜುಕೇಷನ್ಗೆ ಕೇಳ್ತಾ ಇದ್ದಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ರಾಜಕೀಯದ ವ್ಯಕ್ತಿಗಳು ಇವ್ರಿಗೇನೋ ಒಂದು 5 ಎಕರೆ ಖಬರಿಗೆ ಕೊಟ್ಟು ಅವ್ರನ್ನ ಒಲಿಸ್ಕೊಂಡು ಆ ಲೆವೆಲ್ಗೆ ಮುಸ್ಲಿಂ ಸಮುದಾಯ ಇಳಿಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಕನ್ಸರ್ನ್. ಹಾಗಾಗಿ ಅವರ ಎಜುಕೇಷನ್ ನಮಗೆ ಕೊಡಲೇಬೇಕು ಅಂತ ಹೇಳಿ ನಮಗೆ ಇಲ್ಲಿ ಕಾಲೇಜ್ ಪ್ರತಿಷ್ಠಾಪನೆಗೆ, ಕಾಲೇಜ್ ಸ್ಥಾಪನೆಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿರೋದು ನಾನು ವೈಯಕ್ತಿಕವಾಗಿ ಮೆಚ್ಚಿಕೊಂಡಿದ್ದೀನಿ. ನಿನ್ನೆ ನಮ್ಮ ಗಮನಕ್ಕೆ ಒಂದು ವಿಚಾರ ಬಂದಿದೆ. ಒಂದು ಮುಸ್ಲಿಮರು ನಮಾಜ್ ಮಾಡುವಾಗ ಏನು ಹರಡ್ತಾರೆ ಬಟ್ಟೆ, ಅದು ಮತ್ತು ಯಾಸೀನ್ ಕುರಾನ್ ಒಂದು ಉದ್ಗತ ಭಾಗದಲ್ಲಿ ದುಡ್ಡನ್ನು ಇಟ್ಟು ಒಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಪುಕಾರಾಗಿತ್ತು. ಪುಕಾರೇನಲ್ಲ, ಬಹಳ ಜಟಾಪಟಿ ಆಗಿತ್ತು. ಸ್ವಲ್ಪ ಅಸ್ತ್ರಾಸ್ತ್ರಗಳನ್ನೆಲ್ಲ ತಗೊಂಡು ಬರುವ ಮಟ್ಟಿಗೂ ಹಿಂದಿನಿಂದ ನಡೆದಿದೆ. ಆದರೆ ಅದನ್ನು ನಾನು ಹೈಲೈಟ್ ಮಾಡೋದಿಲ್ಲ, ಯಾಕಂದರೆ ವಿಭಜನಾತ್ಮಕ ಮಾತುಗಳನ್ನು ಹೇಳೋದಕ್ಕೆ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗೋದಿಲ್ಲ. ಘಟನೆ ಆಗಿರೋದು ನಿಜ, ಚುನಾವಣಾಧಿಕಾರಿಗಳು ಬಂದು ಅದನ್ನೆಲ್ಲ ಜಪ್ತಿ ಮಾಡಿದಾರಂತೆ. ಅದನ್ನು ಅದರ ಬಗ್ಗೆ ನಾನು ಜಾಸ್ತಿ ಹೈಲೈಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯೋಗೇಶ್ವರ್ ಅವರು ಒಂದು 20,000 ಮತಗಳ ಅಂತರದಿಂದ ಗೆಲ್ಬಹುದು ಅಂತ ಹೇಳಲಾಗ್ತದೆ. ಎಸ್, ಅಲ್ಲ ಈ ಸಲ ಈಕ್ವೇಷನ್ಸ್ ಬದಲಾಗಿದೆ. ನಾನು ಹೇಳಿದ್ದೀನಲ್ಲ, ಮೈದಾನ ಚನ್ನಪಟ್ಟಣ ಆಗಿರ್ಬೋದು, ಆಟಗಾರರು ಬದಲಾಗಿದ್ದಾರೆ, ಅಂಪೈರ್ಗಳು ಬದಲಾಗಿದ್ದಾರೆ, ಇಲ್ಲಿ ಮತದಾರರು ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಹಾಗಾಗಿ ವಿಜಯ ಪತಾಕೆ ಅದು ಯೋಗೇಶ್ವರ್ ಅವ್ರಿಗೆ ಬೀಳುತ್ತೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.